ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸಿ ಡಿ ಎಸ್ ಜನರಲ್ ಬಿಪಿನ್ ರಾವತ್ ಅವರ ಸಾವು ಇತಿಹಾಸದಲ್ಲಿ ಸಂಭವಿಸಿರುವ ಸಾಕಷ್ಟು ಅಪಘಾತಗಳನ್ನು ಮೆಲುಕು ಹಾಕ್ಕೊಳ್ಳೋ ಹಾಗೆ ಮಾಡ್ತಾ ಇದೆ. ಹೆಲಿಕಾಪ್ಟರ್ ಅನ್ನೋದು ಭಾರತದ ಪ್ರಮುಖ ನಾಯಕರ ಸಾವಿಗೆ ಸಾಕಷ್ಟು ಬಾರಿ ಕಾರಣ ಆಗಿದೆ. ಸಾಮಾನ್ಯವಾಗಿ ಭಾರತದ ನಾಯಕರು, ಸೇನಾ ಮುಖ್ಯಸ್ಥರು, ಹೀಗೆ VVIPಗಳು ಪ್ರಯಾಣ ಮಾಡೋ ವಿಮಾನ, ಹೆಲಿಕಾಪ್ಟರ್ಗಳ ಬಗ್ಗೆ ಸಾಕಷ್ಟು ಎಚ್ಚರಗಳನ್ನು ವಹಿಸಲಾಗಿರುತ್ತೆ. ಅಲ್ಲಿ ಅನುಭವಿ ಪೈಲಟ್ಗಳಿರ್ತಾರೆ. ಇಷ್ಟಾದರೂ ಕೂಡ ಈ ಚಾಪರ್ಗಳು ಪತನಗೊಳ್ಳೋದು ಯಾಕೆ? ಈ ಹಿಂದೆ ಯಾವೆಲ್ಲ ನಾಯಕರು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ, ಹಾಗೆ ಯಾವೆಲ್ಲ ನಾಯಕರು ದುರಂತಗಳಿಂದ ಪಾರಾಗಿದ್ದಾರೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಬಿಪಿನ್ ರಾವತ್ ಅವರ ಸಾವು ಹೆಲಿಕಾಪ್ಟರ್ ಪ್ರಯಾಣದ ಬಗ್ಗೆ ಜನರಲ್ಲಿ ಭಯವನ್ನು ಹುಟ್ಟಿಸ್ತಾ ಇದೆ. ಅಲ್ಲಿ ಸೇನೆಯಲ್ಲಿರೋ ಹೆಲಿಕಾಪ್ಟರ್ಗಳು, ಸೇನಾ ಪೈಲಟ್ಗಳು ಇದ್ದರೂ ಕೂಡ ಈ ಅಪಘಾತ ಸಂಭವಿಸಿರೋದಾದರೂ ಯಾಕೆ? ಅತ್ಯಾಧುನಿಕ ಹೆಲಿಕಾಪ್ಟರ್ಗಳನ್ನೇ ಅಲ್ಲಿ ಬಳಸಲಾಗುತ್ತೆ, ಅವು ಯಾವ ತರಬೇತಿ ವಾಹನಗಳಲ್ಲ. ಹವಾಮಾನ ವೈಪರೀತ್ಯದ ಬಗ್ಗೆ ಮಾಹಿತಿ ಕೊಡೋದ್ರಿಂದ ಹಿಡಿದು ಎಲ್ಲ ರೀತಿಯ ಉಪಕರಣಗಳು ಅದರಲ್ಲಿರುತ್ತವೆ. ಇನ್ನು ಸಿ ಡಿ ಎಸ್ ಸೇರಿದ ಹಾಗೆ ಪ್ರಮುಖ ನಾಯಕರು ಪ್ರಯಾಣಕ್ಕೆ ಉಪಯೋಗಿಸುವ ಈ MI ಹೆಲಿಕಾಪ್ಟರ್ ವ್ಯತಿರಿಕ್ತ ವಾತಾವರಣದಲ್ಲಿ, ದುರ್ಗಮ ಪ್ರದೇಶಗಳಲ್ಲಿ ಕೂಡ ಹಾರಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದನ್ನು ಹಾರಾಟಕ್ಕೂ ಮೊದಲು ಹಲವಾರು ಪರೀಕ್ಷೆಗಳನ್ನು ಕೂಡ ಮಾಡಿರ್ತಾರೆ. ಇಷ್ಟಾದರೂ ಈ ಹೆಲಿಕಾಪ್ಟರ್ಗಳು ಪತನಗೊಳ್ಳೋದು ಯಾಕೆ? ಅಕಸ್ಮಾತ್ ಹೀಗಾಗುವಾಗ ಎಜೆಕ್ಟ್ ಆಗುವ ವ್ಯವಸ್ಥೆ, ಪ್ಯಾರಾಶೂಟ್ಗಳನ್ನು ಬಳಸುವ ಅವಕಾಶ ಇರುತ್ತಾದರೂ ಅದನ್ನು ಬಳಸಿ ಜೀವ ಕಾಪಾಡಿಕೊಂಡ ಉದಾಹರಣೆಗಳು ಕೂಡ ಕಡಿಮೆ ಇರೋದು ಯಾಕೆ? ಇಲ್ಲಿ ಇಂಥ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಿರೋದಲ್ಲದೆ, ಈ ಹಿಂದೆ ಭಾರತದಲ್ಲಿ ನಡೆದ ಒಂದಷ್ಟು ಚಾಪರ್ ಅಪಘಾತಗಳ ಬಗ್ಗೆ ಗಮನ ಹರಿಸೋ ಹಾಗೆ ಮಾಡ್ತಾ ಇದೆ. ಈ ಹಿಂದೆ ಕೂಡ ಸೇನೆಯ ಸಾಕಷ್ಟು ನಾಯಕರು ಈ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. 1963 ಭಾರತೀಯ ಸೇನೆಯ ಲೆಫ್ಟಿನೆಂಟ್ ಜನರಲ್ ಆಗಿದ್ದ ಬಿಕ್ರಮ್ ಸಿಂಗ್ ಹಾಗೂ ಏರ್ ವೈಸ್ ಮಾರ್ಷಲ್ ಆಗಿದ್ದ ಎರ್ಲಿಕ್ ಪಿಂಟೋ ಅವರನ್ನು ಹೆಲಿಕಾಪ್ಟರ್ ದುರಂತ ಬಲಿ ಪಡೆಯಿತು. 1963 ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರಲ್ಲಿ ಅವರಿದ್ದ ಹೆಲಿಕಾಪ್ಟರ್ ಪತನ ಆಯಿತು. ಭಾರತೀಯ ವಾಯುಪಡೆಗೆ ಸೇರಿದ್ದ ಏರೋಸ್ಪೆಷಲ್ ಅಲ್ಯೂಟೆ 3 ಮಾದರಿಯ ಈ ಹೆಲಿಕಾಪ್ಟರ್ನಲ್ಲಿ 6 ಇದ್ದರು. ಆ 6 ಕೂಡ ಅವತ್ತು ಸಾವನ್ನಪ್ಪಿದರು. ಆನಂತರ 1993 ಭಾರತೀಯ ಸೇನೆಯ ಈಸ್ಟ್ ಕಮಾಂಡ್ನ ಲೆಫ್ಟಿನೆಂಟ್ ಜನರಲ್ ಆಗಿದ್ದ ಜಮೀಲ್ ಮೊಹಮ್ಮದ್ ಅವರಿದ್ದ ಹೆಲಿಕಾಪ್ಟರ್ ಭೂತಾನ್ನಲ್ಲಿ ಪತನ ಆಯಿತು. ಆ ಅಪಘಾತದಲ್ಲಿ ಜಮೀಲ್ ಹಾಗೂ ಅವರ ಪತ್ನಿ ಕೂಡ ಸಾವನ್ನಪ್ಪಿದರು. ವಿಚಿತ್ರ ಏನು ಗೊತ್ತಾ, ಅವತ್ತು ಲೆಫ್ಟಿನೆಂಟ್ ಜನರಲ್ ಜಮೀಲ್ ಅಹಮದ್ ಅವರನ್ನು ಬಲಿ ಪಡೆದದ್ದು ಕೂಡ MI-17 ಮಾದರಿಯ ಸೇನಾ ಹೆಲಿಕಾಪ್ಟರ್. ಈ MI-17 ಬಿಪಿನ್ ರಾವತ್ ಅವರನ್ನ ಬಲಿ ಪಡೆದ MI-17 V5 ಹೆಲಿಕಾಪ್ಟರ್ನ ಹಿಂದಿನ ಮಾದರಿಯಾಗಿತ್ತು. 1970 ರಷ್ಯಾ ಈ ಹೆಲಿಕಾಪ್ಟರ್ನ ತಯಾರು ಮಾಡಿತು. ಆನಂತರ ಭಾರತ ಕೂಡ ಈ MI-17 ಹೆಲಿಕಾಪ್ಟರ್ನ ಬಳಸೋದಕ್ಕೆ ಶುರು ಮಾಡಿತು. ಅಂಥ ಹೆಲಿಕಾಪ್ಟರ್ ಭೂತಾನ್ನಲ್ಲಿ ಪತನವಾಗೋದ್ರ ಮೂಲಕ ಲೆಫ್ಟಿನೆಂಟ್ ಜನರಲ್ ಜಮೀಲ್ ಅಹ್ಮದ್ ಅವರ ಪ್ರಾಣವನ್ನು ಆಹುತಿ ತಗೊಳ್ತು. ಇದರ ಜೊತೆಗೆ ಸೇನೆಯ ಸಾಕಷ್ಟು ಹೆಲಿಕಾಪ್ಟರ್ಗಳು ಪತನ ಆಗಿ 106 ಮಂದಿ ವೀರ ಯೋಧರು ಸಾವನ್ನಪ್ಪಿದ್ದಾರೆ. ಇತ್ತೀಚೆಗಷ್ಟೇ ರಾಜಸ್ಥಾನ ಬಳಿಯಲ್ಲಿ ಹಾಗೂ ಜಮ್ಮು ಕಾಶ್ಮೀರ ಬಳಿ ಕೂಡ ಹೆಲಿಕಾಪ್ಟರ್ ಪತನ ಆಗಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಈ ಹೆಲಿಕಾಪ್ಟರ್ ದುರಂತ ಅನ್ನೋದು ಕೇವಲ ಸೈನ್ಯದಲ್ಲಿ ಮಾತ್ರ ಆಗೋದಿಲ್ಲ, ಆ ದುರಂತ ಭಾರತದ ಸಾಕಷ್ಟು ನಾಯಕರನ್ನು ಕೂಡ ಬಲಿ ತಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ರಾಜ್ಯಗಳ ಅವತ್ತಿನ ಹಾಲಿ ಮುಖ್ಯಮಂತ್ರಿಗಳು ಕೂಡ ಈ ಹೆಲಿಕಾಪ್ಟರ್ ದುರಂತದಲ್ಲಿ ಬಲಿಯಾಗಿದ್ದಾರೆ. ಲೋಕಸಭೆಯ ಸ್ಪೀಕರ್ಗಳು, ರಾಜ್ಯದ ಮಂತ್ರಿಗಳು, ರಾಜಕೀಯ ಮುಖಂಡರು ಸೇರಿದ ಹಾಗೆ ಸಾಕಷ್ಟು ನಾಯಕರನ್ನು ಈ ಹೆಲಿಕಾಪ್ಟರ್ ದುರಂತಗಳು ಬಲಿ ಪಡೀತಾ ಬಂದಿವೆ. ಅದರಲ್ಲಿ ಪ್ರಮುಖವಾಗಿ 2009 ಆಂಧ್ರಪ್ರದೇಶದ ಮುಖ್ಯಮಂತ್ರಿ YS ರಾಜಶೇಖರ್ ರೆಡ್ಡಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಅವರಿದ್ದ ಹೆಲಿಕಾಪ್ಟರ್ ಕಾಣೆಯಾದ 27 ಗಂಟೆಗಳ ಬಳಿಕ ರಾಜಶೇಖರ್ ರೆಡ್ಡಿ ಅವರ ದೇಹ ನಲ್ಲಮಲ ಅರಣ್ಯದಲ್ಲಿ ಪತ್ತೆಯಾಯಿತು. ಅವತ್ತು ಹೆಲಿಕಾಪ್ಟರ್ನಲ್ಲಿದ್ದ ದೇಹಗಳು ಎಷ್ಟು ಛಿದ್ರವಾಗಿದ್ವು ಅಂದರೆ, ಅಲ್ಲಿದ್ದವರು ಹುಟ್ಟಿದ್ದ ಬಟ್ಟೆ ಹಾಗೂ ಅವರ ಕೈಯಲ್ಲಿದ್ದ ವಾಚ್ನಿಂದ ಅಷ್ಟೇ ರಾಜಶೇಖರ್ ರೆಡ್ಡಿ ಅವರ ದೇಹವನ್ನು ಗುರುತಿಸೋದಕ್ಕೆ ಸಾಧ್ಯ ಆಯಿತು. ಆ ಅಪಘಾತ ಅಷ್ಟು ಭೀಕರವಾಗಿತ್ತು. ಅದೇ ರೀತಿ 2011 ಅವತ್ತಿನ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಂಡು ಹೆಲಿಕಾಪ್ಟರ್ ದುರಂತದಲ್ಲಿ ಅಸುನೀಗಿದ್ರು. ಅವರು ಅರುಣಾಚಲ ಪ್ರದೇಶದ 6 ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾ ಇದ್ರು. 2007 April 9 ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಿದ್ದ ದೋರ್ಜಿ ಖಂಡು ತಮ್ಮ ಅವಧಿಯನ್ನು ಪೂರ್ಣಗೊಳಿಸದೆ ಅಕಾಲಿಕ ಮರಣಕ್ಕೀಡಾದರು. April 30, 2011 ದೋರ್ಜಿ ಖಂಡು ತವಾಂಗ್ನಿಂದ ಹೊರಟು ಮತ್ತೆ ಮನೆ ಸೇರಲಿಲ್ಲ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಅವರಿದ್ದ ಹೆಲಿಕಾಪ್ಟರ್ ಪತನಗೊಂಡು ಖಂಡು ಸಾವನ್ನಪ್ಪಿದ್ರು.
ದೊರ್ಜಿ ಖಂಡು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಆಗೋದಕ್ಕೆ ಮುನ್ನ ಭಾರತೀಯ ಸೇನೆಯ ಇಂಟೆಲಿಜೆನ್ಸ್ ಆಫೀಸರ್ ಆಗಿ 7 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದರು. 1971 ಬಾಂಗ್ಲಾ ವಿಮೋಚನಾ ಯುದ್ಧದ ಸಂದರ್ಭದಲ್ಲಿ ಅವರು ಮಾಡಿದ ಕೆಲಸಕ್ಕೆ ಚಿನ್ನದ ಪದಕವನ್ನು ಕೂಡ ಪಡೆದಿದ್ದರು. ಅಂಥ ನಾಯಕ ಕೂಡ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಬೇಕಾಗಿ ಬಂತು. ಇವತ್ತು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಪೆಮಾ ಖಂಡು ದೊರ್ಜಿ ಖಂಡು ಅವರ ಏಕೈಕ ಪುತ್ರ ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕಾಗತ್ತೆ. ಇದಕ್ಕೂ ಮುನ್ನ 2002 ಲೋಕಸಭಾ ಸ್ಪೀಕರ್ ಆಗಿದ್ದ ಜಿಎಂಸಿ ಬಾಲಯೋಗಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವಿಗೀಡಾದರು. ವಿಚಿತ್ರ ಅಂದರೆ ಬಾಲಯೋಗಿಯವರಿದ್ದ ಹೆಲಿಕಾಪ್ಟರಲ್ಲಿ ಪೈಲಟ್ ಕನ್ಫ್ಯೂಸ್ ಆಗಿದ್ದರಿಂದ ಅಲ್ಲಿ ದುರಂತ ಸಂಭವಿಸಿತು. ನೆಲ ಅಂದ್ಕೊಂಡಿದ್ದ ಪೈಲಟ್ ನೀರಿನ ಮೇಲೆ ಚಾಪರನ್ನು ಇಳಿಸೋದ್ರ ಮೂಲಕ ಬಾಲಯೋಗಿ ಅವರ ಜೀವ ಅಂತ್ಯವಾಯಿತು. 2005 March 31 ಹರಿಯಾಣದ ಇಂಧನ ಸಚಿವರಾಗಿದ್ದ ಓಪಿ ಜಿಂದಾಲ್ ಹಾಗೂ ಕೃಷಿ ಸಚಿವರಾಗಿದ್ದ ಸುರೇಂದ್ರ ಸಿಂಗ್ ಕೂಡ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದರು. ಹೀಗೆ ಹೆಲಿಕಾಪ್ಟರ್ ದುರಂತ ಸಾಕಷ್ಟು ನಾಯಕರನ್ನು ಬಲಿ ತಗೊಂಡಿರೋದು ನಮ್ಮ ಕಣ್ಣು ಮುಂದಿದೆ. ಇನ್ನು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿನ ಬಾಯಿಯಿಂದ ಪಾರಾಗಿ ಬಂದವರನ್ನು ಕೂಡ ನಾವಿವತ್ತು ನೋಡಬಹುದು. ಅಹಮದ್ ಪಟೇಲ್, ಪೃಥ್ವಿರಾಜ್ ಚೌಹಾಣ್, ಕುಮಾರಿ ಶೆಲ್ಜಾ, ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್, ರಾಜನಾಥ್ ಸಿಂಗ್, ಮುಖ್ತಾರ್ ಅಬ್ಬಾಸ್ ನಖ್ವಿ, ರಾಜಸ್ಥಾನದ ಹಾಲಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಕೂಡ ಹೆಲಿಕಾಪ್ಟರ್ ಅಪಘಾತದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದ ಹೆಲಿಕಾಪ್ಟರ್ ಕೂಡ 2 ಹವಾಮಾನ ವೈಪರೀತ್ಯದ ಕಾರಣದಿಂದ ಮಾರ್ಗ ಬದಲಾಯಿಸಿದ ಘಟನೆ ನಡೆದಿರೋದು ಕೂಡ ದಾಖಲಾಗಿದೆ. ಹೀಗೆ ಅದೃಷ್ಟ ಅನ್ನೋದು ಯಾರ್ಯಾರ ಹಣೆಯಲ್ಲಿ ಹೇಗೆ ಬರೆದಿರುತ್ತೋ ಅದೇ ರೀತಿ ಆಗುತ್ತೆ ಅನ್ನೋದಕ್ಕೆ ನಮಗಿಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ. ಬಿಪಿನ್ ರಾವತ್ ಅವರಿದ್ದ ಹೆಲಿಕಾಪ್ಟರ್ ದುರಂತ ಕೂಡ ನಮಗೆ ಹಣೆ ಬರಹದ ಕಥೆಯನ್ನು ಹೇಳ್ತಾ ಇದೆ. ಯಾಕೆಂದರೆ ಮೊನ್ನೆ ಬಿಪಿನ್ ರಾವತ್ರನ್ನು ವೆಲಿಂಗ್ಟನ್ ಸೇನಾ ಕಾಲೇಜಿಗೆ ಕರ್ಕೊಂಡು ಬರ್ತಿದ್ದದ್ದು ವಾಯುಪಡೆಯ ಅತ್ಯಂತ ಎಕ್ಸ್ಪರ್ಟ್ ಪೈಲಟ್ ಹಾಗೂ ಗ್ರೂಪ್ ಕ್ಯಾಪ್ಟನ್ ಆಗಿದ್ದ ವರುಣ್ ಸಿಂಗ್. 2020 ವರುಣ್ ಸಿಂಗ್ ತಮ್ಮ ಪ್ರಾಣದ ಹಂಗನ್ನು ತೊರೆದು LCA ತೇಜಸ್ ವಿಮಾನವನ್ನು ಉಳಿಸಿದರು. ತಾಂತ್ರಿಕ ಸಮಸ್ಯೆಗೆ ಸಿಲುಕಿದ್ದ LCAನ ರಿಪೇರಿ ಮಾಡಿದ ನಂತರ ಅದನ್ನು ಪರೀಕ್ಷಾರ್ಥ ಹಾರಾಟ ನಡೆಸಿದವರು ಇದೇ ವರುಣ್ ಸಿಂಗ್. ಅವತ್ತು ಆ ವಿಮಾನವನ್ನು ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋದಾಗ ಮತ್ತೆ ಆ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸ್ಕೊಳ್ತು. ಆ ಯುದ್ಧ ವಿಮಾನ ಸಂಪೂರ್ಣವಾಗಿ ಪೈಲಟ್ನ ಹಿಡಿತ ಕಳ್ಕೊಳ್ತು. ಆದರೂ ಕೂಡ ಛಲ ಬಿಡದೆ ವಿಮಾನದಿಂದ ಎಜೆಕ್ಟ್ ಕೂಡ ಆಗದೆ ತಮ್ಮ ಕೌಶಲ್ಯಗಳನ್ನು ಬಳಸಿ ಮತ್ತೆ ವಿಮಾನವನ್ನು ಕಂಟ್ರೋಲ್ಗೆ ತಗೊಂಡು ಆ LCAನ ದೇಶಕ್ಕಾಗಿ ಉಳಿಸಿಕೊಟ್ಟಿದ್ದರು ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್. ಅಂಥ ಪೈಲಟ್ ಇರುವಾಗ ಹೆಲಿಕಾಪ್ಟರ್ ಪತನವಾಗಿದ್ದಾದರೂ ಹೇಗೆ ಅನ್ನೋ ಅನುಮಾನ ಸಾಕಷ್ಟು ಜನರನ್ನು ಕಾಡ್ತಾ ಇದೆ. ಗೆಳೆಯರೆ, ಈ ಪ್ರಶ್ನೆಗೆ ಒಂದು ವಿಡಿಯೋ ಉತ್ತರ ಕೊಡ್ತಾ ಇದೆ. ಜನರಲ್ ಬಿಪಿನ್ ರಾವತ್ ಅವರಿದ್ದ ಹೆಲಿಕಾಪ್ಟರ್ ಪತನಕ್ಕೂ 10 ಮುನ್ನ ಸಾರ್ವಜನಿಕರೊಬ್ಬರ ಮೊಬೈಲ್ನಲ್ಲಿ ಆ ವಿಡಿಯೋ ಶೂಟ್ ಮಾಡಲಾಗಿದೆ. ಹೆಲಿಕಾಪ್ಟರ್ ಕುನ್ನೂರಿನ ಬಳಿ ಕಾಣಿಸ್ಕೊಂಡು ಆನಂತರ ಮೋಡದ ಮರೆಯಲ್ಲಿ ಕಾಣೆಯಾಗಿಬಿಡುತ್ತೆ. ಅದಾದ ಕೇವಲ 10 ಭಾರೀ ಸದ್ದಿನಿಂದ ಹೆಲಿಕಾಪ್ಟರ್ ಪತನ ಆಗುತ್ತೆ. ಆ ವಿಡಿಯೋ ಮಾಡ್ತಿದ್ದವರಿಗೂ ಕೂಡ ಆ ಸದ್ದು ಕೇಳಿ ಅವರು ಹೆಲಿಕಾಪ್ಟರ್ ಬಿತ್ತ ಅಂತಲೂ ಮಾತಾಡ್ಕೊಳ್ತಾರೆ. ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗಿದ್ದೇನು ಅಂದರೆ, ಹೆಲಿಕಾಪ್ಟರ್ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಕೂಡ ಅವಕಾಶ ಕೊಡದ ಹಾಗೆ ಕ್ರ್ಯಾಶ್ ಆಗಿದೆ. ಒಂದು ವೇಳೆ ಅದು ಗುಡ್ಡಗಾಡು ಪ್ರದೇಶವಾಗದೆ ಬಯಲು ಪ್ರದೇಶ ಆಗಿದ್ದರೆ ಮೋಸ್ಟ್ಲಿ ವರುಣ್ ಸಿಂಗ್ ಚಾಪರನ್ನು ಲ್ಯಾಂಡ್ ಮಾಡಿಬಿಡ್ತಾ ಇದ್ರೇನು. ಆದರೆ ವಿಧಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಹೆಲಿಕಾಪ್ಟರ್ ಮರಕ್ಕೆ ಡಿಕ್ಕಿ ಹೊಡೆದು ಕ್ಷಣ ಮಾತ್ರದಲ್ಲಿ ಪತನ ಆಗಿರೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಸದ್ಯಕ್ಕೆ ಆ ಹೆಲಿಕಾಪ್ಟರಲ್ಲಿದ್ದ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಆ ಪತನಕ್ಕೆ ಸ್ಪಷ್ಟ ಕಾರಣ ಕೂಡ ಗೊತ್ತಾಗುತ್ತೆ. ಗೆಳೆಯರೆ, ಬಿಪಿನ್ ರಾವತ್ ಅವರ ನಿಧನ ಇತಿಹಾಸದಲ್ಲಿ ಘಟಿಸಿರುವ ಸಾಕಷ್ಟು ಘಟನೆಗಳನ್ನು ಮತ್ತೆ ಮೆಲುಕು ಹಾಕ್ಕೊಳ್ಳೋ ಹಾಗೆ ಮಾಡ್ತಾ ಇದೆ. ಏನೇ ಆದರೂ ರಾವತ್ ಅವರ ಸಾವನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಸೇರಿದ ಹಾಗೆ ಆ ಅಪಘಾತದಲ್ಲಿ ಮೃತಪಟ್ಟ ಎಲ್ಲರ ಆತ್ಮಗಳಿಗೆ ಶಾಂತಿ ಸಿಗಲಿ. ಇದು ಗೆಳೆಯರೆ ಬಿಪಿನ್ ರಾವತ್ ಅವರ ಹಾಗೆಯೇ ಸಾವನ್ನಪ್ಪಿರುವ ಪ್ರಮುಖ ವ್ಯಕ್ತಿಗಳ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.